ಸಿನಿಮಾ ಮಾಡ್ತು ಸ್ವಲ್ಪ ಶೂಟ್ ಆಲ್ಬಮ್ ಶೂಟ್ ಆಯಿತು ಆಮೇಲೆ ಒಂದು ಸ್ವಲ್ಪ ಟೈಮ್ ಶೂಟ್ ಆಯ್ತು ಅದು ಸ್ವಲ್ಪ ಆ ಕಡೆಗೆ ಏನೋ ಪ್ರಾಬ್ಲಮಿಂದ ಸ್ಟಾಪ್ ಪಡೆ ಆ ಟೈಮಿಗೆ ನನಗ್ರ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅವ್ರದ್ದೊಂದು ಇದೆ ಆಲ್ಬಮ್ ಬಿಡು ಬಿಡುಗಡೆ ಇತ್ತು ಆ ಬಿಡುಗಡೆ ನಾನು ಕರೆದಿದ್ದರು ನಾನು ಇವ್ರ ಇಂದ ಹೋದೆ ರವಿ ಸಾರಿ ಅಶೋಕ್ ನೀಲಾ ಅವರ ಇಂದ ಆಗ ಇವರು ರವಿ ಬಸ್ರವರು ಟೀಮ್ ಟೀಮೆಲ್ಲ ಫುಲ್ ಪರಿಚಯ ಆಯಿತು ಗೊತ್ತಿದ್ದಿತ್ತು ನನಗೆ ಬಟ್ ಇವ್ರು ಹೆಚ್ಚು ಇರ್ತಿರ್ಲಿಲ್ಲ ಯಾರು ರವಿ ಬಸರವರು ಬೆಂಗಳೂರಿಲ್ಲ ಇರ್ತಿದ್ದೀರ ಉಳಿದವರು ಟೀಮ್ ಇಪ್ಪರೆಲ್ಲ ಟೀಮಂಗಿಪ್ಪರೆಲ್ಲ ಹಂಗೆ ಇರ್ತಿದ್ದೀರ ಸೊ ಅಲ್ಲಿ ನಾವು ವಿಶ್ ಮಾಡೋಲ್ಸೋ ನಮ್ಮ ನಾಟಕ ಸೊ ಅದಕ್ಕೆ ವಿಶ್ ಮಾಡಿ ಅಲ್ಲಿಂದ ಮತ್ತು ನಾವು ನಾಟಕ ಶೋ ಹೋಯ್ತು ಅಲ್ಲಿಂದ ಕಾಂಟ್ಯಾಕ್ಟ್ ಆಯಿತು ಆಮೇಲೆ ಸಿನಿಮಾ ಮಾಡೋ ಬಗ್ಗೆ ಹೇಳ್ರೆ ಮಾಮೂಲಿ ಎಂತ ಇಲ್ಲ ಹೇಗೆ ಅವರು ಅವರು ಒಂದು ವಿಷಯ ಅಂತಂದರೆ ನಮ್ಮ ರಿಷಬ್ ಶೆಟ್ಟರು ಹಂಗೆ ಇವರು ಹಂಗೆ ಎಷ್ಟೇ ಬೆಂಗಳೂರಾಗಿದ್ದರು ಕಡೆ ಹಂಗೆ ಗಮ್ಮತ್ ಹಂಗೆ ಎಲ್ಲ ಕ್ಲೋಸ್ ಹಂಗೆ ಎಲ್ಲ ಇಡೀ ಸಿನಿಮಾ ಮುಗ್ಸಲ್ಲಿ ಅವರಿಗೆ ಒಟ್ಟಿಗೆ ಇದಿತ್ತು ನಾವು ಡಬ್ಬಿಂಗ್ ಆಯ್ಲಿ ಮತ್ತು ಕೆಲವು ಕೆಲಸಕ್ಕೆ ಒಂದೆರಡು ಕೆಲಸಕ್ಕೆ ಚೆನ್ನೈಗೆಲ್ಲ ಹೋಯಿತು ಎಲ್ಲ ಒಟ್ಟಿಗೆ ಇದಿತ್ತು ಗಮ್ಮತ್ತು ಈಗ ನಾವೇನು ಹೆಂಗೆ ಇತ್ತು ಕಂಗಾಡ್ದಂಗೆ ಅದೇ ನಮ್ಮ ಮನೆ ಬಿಲಿಂಡರ್ ಆರ್ಮೇಲೆ ನಾನು ಬೇರೆ ಬೇರೆ ಮೂವಿ ಹಂಗೆಲ್ಲ ಸ್ವಲ್ಪ ಆಚೆ ಆಚೆಚಿಕೆಲ್ಲ ಮಿಸ್ ಆಯ್ತು ಮತ್ತು ಸಿಕ್ಕುದಿರಲಿಲ್ಲ ಅಪರೂಪಕ್ಕೆ ಒಂದು ಒಂದೆರಡು ಸರಿ ಸಿಕ್ತು ಮತ್ತು ಮೆಸೇಜ್ ಗಿಸೇಜ್ ಎಲ್ಲ ಅಷ್ಟೇ ಅವರು ಒಳ್ಳೆ ರೀತಿ ಹಂಗೆ ಬೆಳೆದು ನಮ್ಮ ಊರಿಗೆ ಒಂದು ಹೆಮ್ಮೆ ಕೀರ್ತಿ ತಗೊಬಂದ್ರು ನಮ್ಮ ಕುಂದಾಪುರ ಕನ್ನಡಕ್ಕೆ ಕುಂದಾಪುರ ಕನ್ನಡದವರಾಗಿ ಸೊ ನಮಗೂ ಹೆಮ್ಮೆ ಅದು ಸ್ಪೆಷಲ್ ಅಂದರೆ ಅವರು ದೊಡ್ಡ ಮಟ್ಟದ ಸಂಗೀತಗಾರರಾದರು ರಾಷ್ಟ್ರಮಟ್ಟದವ್ರಿಗೆ ಹೆಸರು ಮಾಡ್ರೆ ಎಲ್ಲಕ್ಕಿಂತ ದೊಡ್ಡದಾಗಿ ಪುನೀತ್ ಸರ್ ಜ ಕಂಠದಿಂದ ಒಂದು ಕನ್ನಡದೊಂದು ಹಾಡು ಹಾಡ್ತಾರೆ ಕುಂದಾಪುರ ಕನ್ನಡದ ಹಾಡು ಹಾಡ್ಸ್ರೆ ಅದೊಂದು ಗ್ರೇಟ್ ಯಾವತ್ತು ಎವರ್ ಗ್ರೀನ್ ಅದು ಯಾಕಂದರೆ ಪುನೀತ್ ಸರ್ ಈಗ ಇಲ್ಲ ಆ ಹಾಡು ಹಾಡ್ಸೋಕೊಯ್ ಅದು ಕೂಡ ನಮಗೊಂದು ಹೆಮ್ಮೆ ರವಿ ಬಸವರಿ ಆ ಲೆಕ್ಕದಲ್ಲಿ ನಾವು ಥ್ಯಾಂಕ್ಸ್ ಹೇಳಕ್ಕೆ ಮತ್ತೆ ನೀವು ರಿಷಬ್ ಶೆಟ್ಟಿ ಅವರ ಜೊತೆಗೆ ಒಂದು ಮೂರ್ನಾಲ್ಕು ಮೂರ್ಕಿಂತ ಜಾಸ್ತಿ ಮೂವಿಯಲ್ಲಿ ನೀವು ಅಸೋಸಿಯೇಟ್ ಆಗಿದ್ರಿ ಬೇರೆ ಬೇರೆ ಅವ್ರಾಟ ಈ ರಕ್ಷಿತ್ ಶೆಟ್ರು ಮತ್ತೆ ಇದು ನಾವು ಉಳಿಯೋರು ಕಂಡಂತೆ ಮಾಡ್ಕಿದ್ರೆ ಮುಂಚೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅದು ಹಾಕಿದ್ರೆ ಮುಂಚೆ ಒಂದು ಶಾರ್ಟ್ ಮೂವಿ ಮಾಡ್ರು ಉಡುಪಿ ಹಂಗೆ ಶೂಟು ಆ ಶಾರ್ಟ್ ಮೂವಿಗೆ ನನಗೆ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಕಾಲ್ ಬಂತು ಅದೊಂದು ಹಳೆಯ ಓಮ್ನಿ ಇತ್ತು ನಮ್ಮದು ಕುಂದಾಪುರ ಟು ಉಡುಪಿ ರೋಡ್ ಫುಲ್ ಹೈವೇ ಸಿಂಗಲ್ ಹೈವೇ ಎಲ್ಲ ಪಾಪಕ್ಕೆ ಅಡಿ ಆ ರೀತಿ ಮತ್ತೆ ಆ ಟೈಮಲ್ಲಿ ನಂಗೊಂದು ಒಂದು ಕಾಲ್ ಬಂತು ಹಿಂಗೆ ಹಿಂಗೆ ಶೂಟಿಂಗ್ ಆಗ್ತಾಯಿತ್ತು ಒಂದು ಅರ್ಜೆಂಟ್ ಯಾರೋ ಒಬ್ಬರು ಕೈ ಕೊಟ್ಟರು ಬರ್ಬೋದಾ ಅಂದೇಳಿ ಒಂದು ರೋಲಿಗೆ ನಮ್ಮ ಭಾಸ್ಕರ್ ಮಣಿಪಾಲ್ ಅಂದೇಳಿ ಕೇಂದ್ರ ಆರ್ಟಿಸ್ಟ್ ಅವ್ರು ಕಾಲ್ ಮಾಡ್ರು ಹಿಂಗೆ ಹೌದು ಹಾಕೊಂಡ ನಾನು ಅವರು ಇದ್ದರು ಸೊ ಹನ್ನೊಂದುವರೆಗೆ ಮುಖ ತೊಳ್ಕೊಂಡು ಹಿಂಗೆ ಎದ್ದು ಮುಖ ತೊಳ್ಕೊಂಡು ಗಾಡಿ ಹಿಡ್ಕೊಂಡು ಹೊರಟೆ ಮತ್ತಿಗೆ ಲೈಟ್ಸ್ ಗಿಟ್ಸ್ ಎಲ್ಲ ಇತ್ತು ಆರ್ಟಿಸ್ಟಲ್ಲ ಇದ್ದರು ಶೂಟ್ ಆತ ಇತ್ತು ಸೊ ನಾನು ಬಂದೆ ಒಯ್ ನಮಸ್ಕಾರ ನಮಸ್ಕಾರ ಅಂತ ಇತ್ತು ಈ ರಿಷಾ ಶೇಟ್ರ್ ಕುಂದಾಬ್ರಕಂಡ ಬಿಳಿ ಬಿಳಿ ಅದು ಚೆಂದ ಬಿಡಿದ್ದ ಒಳ್ಳೆ ಬಿಳಿ ಬಿಳಿ ಓಯ್ ಓಯ್ ನಮಸ್ಕಾರ ಮತ್ತೆ ಹ್ಯಾಂಗೆ ಹಿಂಗಂದ್ರೆ ಅವ್ರದ್ದು ಒಂದು ಇದಿತ್ತು ಎಂಥ ಎನರ್ಜಿ ಅದು ಎನರ್ಜಿ ಆ ನೋಡೋರು ಆತಿನ ಬೆಳಗರೆ ಎನರ್ಜಿ ಅವರು ಹಂಗೆ ಮಾತಾಡ್ರಿ ಮಾತಾಡ್ಕೊಂಡು ನಂಗೆ ಕಾಸ್ಟ್ಯೂಮೆಲ್ಲ ಎಲ್ಲ ಆಯಿತು ಬೆಳಗೋರೆ ಶೂಟಿಂಗ್ ಇದ್ದೀವಿ ಸೊ ಅಲ್ಲಿಂದ ನಮ್ಮ ಅವರ ನಂಟು ಬೆಳೀತು ರಿಷಬ್ ಶೆಟ್ರು ಸೊ ರಕ್ಷಿ ಶೆಟ್ರು ಇದ್ದೀರು ಆಮೇಲೆ ಡಬ್ಬಿಂಗ್ ಎಲ್ಲ ಹೋಯ್ತಾ ಆಯ್ತು ಆಮೇಲೆ ಕಂಡಂತಂಗೆ ಅಲ್ಲಿಂದ ತುಂಬ ಕ್ಲೋಸು ಊರು ಮನೆ ರಂಬ ಇದು ಮತ್ತು ಆ್ಯಕ್ಟ್ರುಗಳು ಸಿನಿಮಾದವರು ಅನ್ನೋದು ಆರ್ಟಿಸ್ಟ್ಗಳು ಅನ್ನೋದು ನಾಟಕ ಆ ಪ್ರೀತಿ ವಿಶ್ವಾಸ ಸ್ನೇಹ ತುಂಬ ಕೊಂಗಾಟ ಗುದ್ದುಕಮ್ದು ಚೀಂಟ್ ಕಂಬ್ದು ಇದೆಲ್ಲ ಇದ್ದಲ್ಲ ಇರುತ್ತೆ ಆ ನಮ್ಮನೆ ಆ ಥರದ ನಂಟು ಕುಂದಾಪುರ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಂತರಿ ಹಾಸ್ಯ ಪಾತ್ರಗಳನ್ನು ರಿಜಿಸ್ಟರ್ ಆಗೋ ರೀತಿಯಲ್ಲಿ ನಟಿಸಿದ್ರಿ ಆ ಕುಂದಾಪುರ ಕನ್ನಡ ಸಿನಿಮಾ ಸರಿ ನೆನ್ಪು ಮಾಡ್ಕಂಬಿದ್ರೆ ಹಾಂ ಕುಂದಾಪುರ ಕನ್ನಡದ ಸಿನಿಮಾ ಫಸ್ಟು ಗರ್ಗರ್ ಮಂಡಲ ರವಿ ಬಸ್ರದ್ದು ಸ್ಟಾರ್ಟಿಂಗ್ದು ಅಲ್ಲಿ ಅಂದರೆ ಟೀಮ್ ವರ್ಕ್ ಫುಲ್ಲು ಕಂಡ್ರೆ ಈಗ ಸಿನಿಮಾ ಅಂದ್ರೂ ಕೂಡಲೇ ಯಾವ ಥರವೂ ಮಾಡ್ಲಾಕ ನೀವು ಗೊತ್ತಿರೋದು ಒಂದು ಸಿನಿಮಾ ಅಂದ್ರೆ ಕೂಡಲೇ ಒಂದು ಎಂಬತ್ತೆಂಬತ್ತು ಜನ ನೂರು ಜನ ಹೊಸೆಟ್ಟಲ್ಲಿ ಒಂದು ಸೈಡ್ ಜನ್ರೇಟರ್ ಗಾಡಿ ಈ ಸ ಈ ಕಡೆ ಈ ಲೈಟಿಂಗ್ನವರದ್ದು ಹವಿಯುಡ್ ಫುಲ್ಲು ಗಾಡಿಗಳು ರಾಶಿ ಎಲ್ಲ ಇರತ್ತೆ ಸಿನ್ಮಾವೇ ಎಂಟು ಹತ್ತು ಜನ ಒಂದು ಒಳ್ಳೆ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಜನ ಮಾತ್ರ ಒಂದು ಎಂಟು ಹತ್ತು ಜನ ಅಷ್ಟೇ ಜನ ಅದು ಸಿನ್ಮಾವೇ ಅಲ್ಲಿ ಟೋಟಲಿ ಅಂತ ಅಂದರೆ ನಾವು ಇಷ್ಟರ ಮಟ್ಟಿಗೆ ಜನರನ್ನ ರಂಜಿಸೋಕೆ ಸಾಧ್ಯ ಅನ್ನೋದನ್ನ ತೋರಿಸೋದು ಸೊ ಕುಂದಪಕ್ಕ ನಮ್ಮ ಗರ್ಗಮಂಡಲ ಸಿಮ್ನೂ ಹಂಗೆ ಸಿಂಪಲ್ ಎಲ್ಲ ಯಾರು ನಾವೇ ಎಲ್ಲ ಎಲ್ಲದು ನಾವೇ ಎಲ್ಲದು ಎಲ್ಲ ಟೀಮ್ ವರ್ಕ್ ಫುಲ್ಲು ಯಾಕೆ ಮಾಡೋದು ಅಥವಾ ಡೈಜೆಷನ್ ಡಿಪಾರ್ಟ್ಮೆಂಟಾಗ ಒಂದಿಷ್ಟು ಜನ ಇದ್ದರೆ ಅವರೇ ಸೆಟ್ ಸೆಟ್ವರ್ಕು ಅವರೇ ಈಚಿಗಿಂತ ಕಂಬ ಇಡೋದಿದ್ರು ಅವರೇ ಆಚಿಗಿಂತ ಬಣ್ಣ ಪೇಪರ್ ಕಟ್ಟೋದ್ರು ಅವರೇ ಸ್ವಲ್ಪ ಹೊತ್ತು ನೀರು ಕೊಡೋದು ಅವರೇ ಕುಡುಗಾರಿ ನೀರು ಬೇಕು ಕೆಮ್ಮದು ಅವರೇ ಸ್ವಲ್ಪ ಹೊತ್ತು ಬಿಟ್ಟು ಊಟ ಕೊಡೋದು ಅವರೇ ಊಟ ಆದ್ಮೇಲೆ ಬಾಳೆಲ ತೆಗೆದು ಅವರೇ ಅಂದೇ ಒಂದೇ ಹೋಟ್ಲಂಗೆ ಓನರ್ ಇದ್ಕೊಂಡು ಇಲ್ಲಿ ಈಚಿಂದ ಎರಡು ಮಸಾಲೆ ಅಂತ ಹೇಳಿ ಒಳ ಹಾಕಿಬೋದು ಅವರೇ ತಂದು ಕೊಟ್ರು ಅದೇನೋ ಮನೆ ಆದರೆ ಹಂಗೆ ಸಿಂಪಲಾಗಿ ದೊಡ್ಡ ಮಟ್ಟದ ಒಂದು ಹೆಸರು ಮಾಡೋದಿದ್ರೆ ಕುಂದಾಪುರ ಕಂಡದಂಗೆ ಗರ್ ಮಂಡಲ ಸಿನಿಮಾ ನಿಮಗೆಲ್ಲ ಗೊತ್ತಿದ್ದಂಗೆ ವಿನಾಯ್ ಎಟಾಕೀಸ್ ಹಂಗೆ ಜಾತ್ರೆ ಸೇರಿದಂಗೆ ಜನ ಸೇರಿದ್ದೀರು ಅದ್ರ ನೆಕ್ಸ್ಟ್ ಬಿಲಿಂಡರ್ ಅವ್ರು ಮಾಡ್ತು ಅದರಂಗೆ ಹಂಗೆ ಆಮೇಲೆ ಕುಂದಾಪುರ ಅಂದಾಡಿ ಸಿನಿಮಾ ಮಾಡ್ತು ಇತ್ತೀಚೆಗೆ ರಿಲೀಸ್ ಆದ್ದು ಮೂರು ಕುಂದಾಪುರ ಕನ್ನಡದಂಗೆ ಫುಲ್ ಕುಂದಾ ಪ್ರಕರಣ ಈಗ ಸುಗಂಧಿ ಅಂತ ಒಂದು ಮಾಡಿತ್ತು ಆರ್ಟ್ ಫಿಲ್ಮ್ ಅದ್ರಂಗೆ ಲೀಡ್ ಆಯಿ ಇವರು ವಿನಯ ಪ್ರಸಾದ್ ನಂದು ಒಂದು ರೋಲ್ ಇತ್ತು ಅದ್ರಂಗೆ ಆಮೇಲೆ ಕುಂದಾಪ್ರಕರಣದಂಗೆ ಮಾತಾಡಿ ಅವರು ಕುಂದಾ ಪ್ರಕರಣದಂಗೆ ಮಾತಾಡಿ ವಿನಯ ಪ್ರಸಾದ್ ಅವರು ಒಂದು ಒಂದ್ ಒಂದು ಸಾಧನೆ ಯಾಕಂದ್ರೆ ಅಂತ ಆಕ್ಟರ್ಗಳನ್ನೆಲ್ಲ ತಂದು ಅವರು ಕುಂದಾ ಪ್ರಕರಣ ಮಾತಾಡ್ತಿ ನಮಗೊಂಥರ ಹೆಮ್ಮೆ ಮತ್ತೊಂದು ವೆಬ್ ಸೀರೀಸ್ ಮಾಡುತ್ತೆ ಪ್ರಕಾಶ್ ರೈ ಅವ್ರಿಗೂ ಪ್ರಕರಣ ಮಾತಾಡಿದ್ರಂಗೆ ಹ್ಞೂ ಪ್ರಕಾಶ್ ರೈ ಅವರು ನಮಗೆ ಶಾಕ್ ಆಗ್ತಿತ್ತು ಪ್ರಕಾಶ್ ರೈ ಅವರು ಮಾತಾಡ್ತಾರೋ ಇಲ್ಲಿ ಅಂದ್ಕಂಡು ಅವರು ಅಂದರೆ ನಿಜವಾಗಿಯೂ ಒಂದು ಇದನ್ನು ತಪಸ್ಸು ಮಾಡಿ ಒಂದು ಇದು ಸಿದ್ಧಿ ಪಡ್ಕಂಡಂಗೆ ಕೆಲವೊಂದು ನಾವು ಎಕ್ಸ್ಪೀರಿಯೆನ್ಸ್ ಆದಂಗೆ ಕೆಲವೆಲ್ಲ ತನ್ನಷ್ಟಕ್ಕೆ ದೇವರು ತೆಗೆದು ಬಿಸಕಂಗೆ ಅವರು ಸ್ಕ್ರಿಪ್ಟ್ ಹಿಂಗೆ ಅವ್ರು ಹೇಳೋತಿ ನಮಗೆ ಡೌಟ್ ಎಪ್ಪೋದೇವರೇ ಇವರು ಕುಂದಾಪಕರಣದಂಗೆ ಮಾತಾಡ್ತಾರಲ್ಲ ಸೀದಾ ಆ ವರ್ಡ್ ಹೇಳೋ ಸ್ಟೈಲ್ ಸ್ಲ್ಯಾಂಗ್ ಅದನ್ನ ಮತ್ತೆ ನಮ್ಮ ಅಚ್ಚುತಣ್ಣ ಗೊತ್ತಲ್ಲ ಉಳಿದವರು ಕಂಡಂತಂಗೆ ಕಾಗಿ ಹೊಡಿತ ಅಂತಾರಲ್ಲ ಅವರು ಹಾಗೆ ಅವರು ಕುಂದಾಪ್ರಕರಣ ಮಾತಾಡೋತ್ತಿಗೆ ಇಲ್ಲೇ ಎಲ್ಲ ಹುಟ್ಟಿದರೆ ಅನಿಸುತ್ತೆ ಆ ಹೇಳೋ ಸ್ಟೈಲೆಲ್ಲ ಅಂದರೆ ಅವೆಲ್ಲ ಹಾಗೆ ಬದುಕದೆ ಅದು ಹೆಂಗೋ ಗೊತ್ತಿಲ್ಲ ಆ ರೀತಿ ಕುಂದಾಪ್ರಕರಣದ ಸಿನಿಮಾದ್ದು ಹೀಗೆ ಸಣ್ಣ ಮಟ್ಟದಂಗೆ ಆದರೂ ಸಮೇತ ದೊಡ್ಡ ಹೆಸರು ಮಾಡುವಂಥದ್ದು ಅಥವಾ ಒಂದು ಕುಂದಾಪುರ ಪ್ರಕರಣದ ಒಂದಿಷ್ಟು ಜನತೆಗೆ ನಮ್ಮ ಸೈಡ್ ಭಾಷೆಗೂ ಒಂದು ಬಂದಿತ್ತು ಹೆಗ್ಗಳಿಕೆಗೆ ಪಾತ್ರ ಆಯಿತು ಆ ಕುಂದಾಪುರ ಉಡುಪಿ ಸೈಡ್ನವರ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಒಂದು ಸಣ್ಣ ಪಾತ್ರದ ಮೂಲಕ ಹೋದರೂ ಕೂಡ ಅವ್ರ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿ ಬತ್ರ ಅಂದ್ರೆ ಅವ್ರ ಪಾತ್ರದ ಮೂಲಕ ಇರಲಿ ಅಥವಾ ಅವ್ರು ಮಾಡೋ ಕೆಲ್ಸದ ಮೂಲಕ ಇರಲಿ ನಿಮಗೆ ಮದ ಈಗ ಇಂಡಸ್ಟ್ರಿ ಹೋದತ್ತಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಅಲ್ಲಿನ ಅನುಭವಗಳು ಅಂದ್ರೆ ಅಲ್ಲಿ ನಿರ್ದೇಶಕರು ಇರ್ಬೋದು ಸಹ ನಟರು ಇರ್ಬೋದು ಹೆಂಗೆ ನಿಮ್ಮನ್ನು ಸ್ವೀಕರಿಸ್ತಿದ್ರಾ ಅಂತ ಹೇಳಿ ನೀವು ಹೇಳೋದು ಇದು ನಮಗೂ ಒಂದು ವಿಶೇಷ ಒಂದು ವಿಶೇಷ ಅನ್ಸತ್ತೆ ಹೆಮ್ಮೆ ಅನ್ಸುತ್ತೆ ಯಾವುದೇ ಸೆಟ್ಟಂಗೆ ನಾವು ಇದ್ದ ಕೇಂದ್ರ ಕೇಂತ್ರು ನಿಮ್ಮದು ಒಂದು ಶಾರ್ಟ್ ಕಂಡುಕೊಳ್ಳೆ ಗೊತ್ತಾಯ್ತು ಅಥವಾ ನೀವೀಗ ಒಂದು ನಿರೂಪಣೆ ಮಾಡ್ತಾಯಿದ್ರೆ ನಿಮ್ಮ ಪವರ್ ಕಾಮಾರಿ ಗೊತ್ತಾಯ್ತು ಹತ್ರ ಒಂದು ಇಲ್ಲಾಂದ್ರೆ ಪ್ರತಿಯೊಂದು ಕಂಡುಕೊಳ್ಳೆ ಸ್ವಲ್ಪತ್ತು ಕಂಡುಕೊಳ್ಳೇ ಗೊತ್ತಾಯ್ತು ಎಸ್ ಒಳ್ಳೆ ಮಾಡ್ತಾರೆ ಇವರು ಎಸ್ ಏನೋ ಒಂದು ಪವರ್ ಇತ್ತು ಇವ್ರ ಎಲ್ಲಿಂದ ಒಂಚೂ ಮಾತಾಡಿಸೋ ಅನ್ಸತ್ತೆ ಅವರಿಗೆ ಸೊ ನಮ್ಮದು ಶೂಟಾಪತ್ತಿಗೆಲ್ಲ ಹಾಗೆ ಆಗ್ತಿದ್ದಿತ್ತು ಹಿಂಗೆ ಕಾಣ್ತಿದ್ದೀರು ಕಾಣ್ತಿದ್ದರೆ ಕೆಲವರು ಮಾತಾಡೋದಿಲ್ಲ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಣ್ಣ ಸೋದರನ ಯಾರು ಮಾತಾಡ್ಸೋದಿಲ್ಲ ಕಾಂತರು ಶಾರ್ಟ್ ಆತೇ ಪತಿಗೆ ಶೂಟಂಗ್ ಕಂಡ್ರೆ ಕೂಡ ಅವರಿಗೆ ಓಕೆ ಅಡ್ಡಿಲ್ಲ ಅನ್ಸತ್ತೆ ಅವರಿಗೆ ಇವ್ರು ಒಂಚೂರು ಅಡ್ಡಿಲ್ಲ ಅವರು ಯಾರು ಯಾರು ಅಂತ ಹೇಳಿ ಮಾಮೂಲಿ ಆಮೇಲೆ ನಮ್ಮನ್ನು ಅವ್ರು ನಾವು ಮಾತಾಡ್ಸತ್ತು ಮಾತಾಡಿದಾಗ ಡಿಟೇಲ್ ಕೇಂತ್ರು ಎಲ್ಲಿ ಅವರು ಎಂತ ಈಚೆ ಹೇಳ್ರು ಸಾಕು ನಮ್ಮ ಕರಾವಳಿಯ ಪ್ರದೇಶದ ನೀವು ಒಂದು ಮಂಗಳೂರನ್ನಿ ಉಡುಪಿಯನ್ನಿ ಕುಂದಾಪುರ ಅನ್ನಿ ನಮ್ಮ ಈ ಬೆಲ್ಟ್ ಏನಿತ್ತು ಮಂಗಳೂರಿಂದ ಈ ಬೆಲ್ಟ್ ಆ ನೀವು ಬಿಡಿ ಅಂದ್ರೆ ಆಯಿತಾ ಒಂದದು ಅದೊಂದು ನಮ್ಗೆ ಖುಷಿ ಏನೋ ಒಂಥರ ನಿಜ ಮಲ್ಟಿ ಟ್ಯಾಲೆಂಟಾಗಿರುತ್ತರು ಬಹುಶಃ ಅದೆಲ್ಲ ಪ್ರಿಪೇರ್ ಆದಮೇಲೆ ಮೇಲಲ್ಲಿಗೆ ಹೋದ್ರೂ ಗೊತ್ತಿಲ್ಲ ತುಂಬ ಇರುತ್ತೆ ಬಟ್ ಹೇಳ್ಕೊಂಡಿಲ್ಲ ಅವಕಾಶ ಬಂದಾಗಳಿ ಮಾತ್ರ ಅವರ ಹನುಮಂತನ ಕಣಂಗೆ ಒಂದು ಟ್ಯಾಲೆಂಟ್ ಅದನ್ನು ಸಂಜೀವಿನಿ ಬೆಟ್ಟ ಎತ್ ಬೆಟ್ಟ ಎತ್ತ ಗೊತ್ತೇ ಇರಲಿಲ್ಲ ನಮ್ಮಲ್ಲ ಎತ್ತರ ಮೇಲೂ ಅದೇ ಥರ ಎಲ್ಲ ವಿಧದಂಗು ಕೆಲಸ ಮಾಡ್ತಾರೆ ಎಲ್ಲ ವಿಭಾಗದಂಗೂ ಕೆಲಸ ಮಾಡ್ತಾರೆ ಹಾಸ್ಯ ಪಾತ್ರಗಳಲ್ಲಿ ವಿಶೇಷವಾಗಿ ನೀವು ಕುಡುಕನ ಪಾತ್ರ ಮಾಡ್ತೀರಲ್ಲ ಅದು ನಿಜವಾಗಿ ಕುಡ್ದಿರಾ ಅಂತ ಹೇಳೋ ಒಂದು ಡೌಟ್ ಬರುತ್ತೆ ಆ ಲೆವೆಲ್ಗೆ ನೀವು ಪಾತ್ರದಲ್ಲಿ ಪಾರಕಾಯ ಪ್ರವೇಶ ಮಾಡ್ತೀರಿ ಅದ್ರ ಬಗ್ಗೆ ಎಂತಾರು ಅನುಭವಗಳನ್ನು ಹೇಳ್ಕೊಂಡಿದ್ರೆ ಅದು ನಿಜವಾಗಿ ಕುಡುಕರ ನಾವು ಕಾಣ್ತು ಎಷ್ಟು ಎಷ್ಟಿರ್ತಾರ ಅವ್ರ ಮಾತು ಹಿಂಗೆ ಹಂಗೆ ಹೇಳಿ ಸೊ ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದು ಆ್ಯಕ್ಟ್ ಮಾಡ್ಕೊಂಡಲ್ಲ ಆಕ್ಟ್ ಮಾಡೋ ಉದ್ದೇಶ ಫಾಲೋ ಮಾಡ್ತಾರ ಅವ್ನ ಕಾಣ್ ಇಷ್ಟೇ ಮತ್ತೆ ಕೆಲವು ಸರಿ ನೀವು ಕಂಡಿರ್ತೀರಿ ಕುಡ್ಕಾದ್ರೂ ಕೂಡ ಜಾಸ್ತಿ ಅದು ಮಾಡೋದಿಲ್ಲ ಯಾರು ನಿಜವಾಗಿ ಮಾಡೋದಿಲ್ಲ ಕೆಲವು ಈಗ ಸಿನಿಮಾದಂಗೆ ಕಾಣ್ತ ನಾವು ಓವರ್ ಇರುತ್ತೆ ಅಷ್ಟೆಲ್ಲ ನಿಜವಾಗಿ ಅವ್ರಿಗೆ ಅವ್ರು ಹಂಗೆ ಮಾಡೋದೇ ಇಲ್ಲ ಆ್ಯಕ್ಟಿಂಗ್ ಅಂತ ಬಂದಾಗ ಅದೇ ನ್ಯಾಚುರಾಲಿಟಿಯಿಂದ ದೂರ ಹಾಬೋದು ನೈಜತೆ ಇರ್ಬೋದಿಲ್ಲ ಅದು ನಾವು ಅದನ್ನು ಕಂಡು ಓ ಓಕೆ ಇಷ್ಟೇ ಆ ಮಾತಂಗೆ ಸ್ವಲ್ಪ ಇದು ಮತ್ತು ಸ್ವಲ್ಪ ನಾವು ಈ ಕೈ ಕಾಲೆಲ್ಲ ಕೈಯೋ ಕಾಲೋ ಕಣ್ಣು ಇವೆಲ್ಲ ನಾವು ಹೇಳೋದಕ್ಕೆ ಅಂತಿಲ್ಲ ನಾವಿಲ್ಲಿ ಇಡುತ್ತೆ ಜಾತಿ ಜಾಂಗೆ ಹಿಂಗಾತಿರತ್ತೆ ಅಷ್ಟೇ ಮಾ ಅದಂತ ಇಲ್ಲ ಹಿಂಗೆ ಅಷ್ಟೆ ಮತ್ತೆ ಸಂಬಂಧ ಇಲ್ಲದ ಕೈಯೆಲ್ಲ ಬರ್ತಾ ಇರುತ್ತೆ ಎಂತ ಹೇಳಕ್ಕಂತ ಬರ್ತಿತ್ತು ಹೇಳುವುದಿಲ್ಲ ಅಷ್ಟೇ ಅಷ್ಟೇ ಹೇಳಿ ಪ್ರಕನ್ನಡದ ಒಡನಾಟ ಇತ್ತಲ್ಲ ಅದು ಬಹಳ ಸುದೀರ್ಘವಾದದ್ದು ನಿಮ್ಮ ನಾಟಕಗಳ ಮೂಲಕ ಇರ್ಬೋದು ಸಿನಿಮಾಗಳ ಮೂಲಕ ಇರ್ಬೋದು ನೀವು ಅದನ್ನ ನಿಮ್ಮದಾಗಿಸ್ಕಂಡಿರಿ ಆ ನೆಲೆಯಲ್ಲಿ ಮಾತಾಡೋದಾದ್ರೆ ಕುಂದಾಪುರ ಕನ್ನಡದ ಬಗ್ಗೆ ನಿಮ್ದು ಒಂದಿಷ್ಟು ಅಭಿಪ್ರಾಯ ಹೇಳುದಾದ್ರೆ ಕುಂದಾಪುರ ಕನ್ನಡದ ಬಗ್ಗೆ ಎಂತ ಹೇಳುವ ಕುಂದಾಪುರ ಕನ್ನಡವೇ ನಾವು ನಮ್ಮ ರಕ್ತ ನಮ್ಮ ಉಸಿರು ನಮ್ಮ ಹೆಸರು ನಮ್ಮ ತುತ್ತು ಎಲ್ಲ ಕುಂದಾಪುರ ಕನ್ನಡವೇ ಯಾಕಂದ್ರೆ ನಾವು ಹುಟ್ಟರು ಕೂಡಲೇ ಕಣ್ಬಿಟ್ರ ಕೂಡಲೇ ಬಹುಶಃ ಅಮ್ಮ ಅಬಾ ಅಜ್ಜ ಅಜಯ ಅಮ್ಮ ಅಂದ್ ಕೂಗದ್ದೇ ಕುಂದಾಪುರ ಕನ್ನಡದಂಗೆ ಹೊಸ ಹೊತ್ತು ಹಾಲು ಬೇಕು ಊಟ ಬೇಕು ಅನ್ನ ಬೇಕು ಕುಂದಾಪುರ ಕನ್ನಡವೇ ಕೇಳಿದ್ದೇ ಕುಂದಾಪುರ ಕನ್ನಡ ಫಟ್ ಶಬ್ದವೇ ಕುಂದಾಪುರ ಕನ್ನಡ ಈಗ ಇಪ್ಪದು ಕುಂದಾಪುರ ಕನ್ನಡ ಅಥವಾ ನಾವು ಹೆಸರು ಮಾಡ್ದಿದ್ರು ಕುಂದಾಪುರ ಕನ್ನಡದಂಗೆ ನಾಟಕ ಮಾಡಿದ್ರು ಕುಂದಾಪುರ ಕನ್ನಡದಂಗೆ ಕುಂದಾಪುರ ಕನ್ನಡದ ನಾಟಕ ಮಾಡ್ ನಮ್ಮನ್ನು ಬೆಳೆಸದಿದ್ರು ಕುಂದಾಪುರ ಕನ್ನಡದ ಆ ಪ್ರೇಕ್ಷಕರೇ ನಮ್ಮನ್ನೀಗ ಎಲ್ಲೋ ಸಿನಿಮಾದವ್ರಿಗೆ ಗುರ್ತಿಸಬಹುದು ಆದರೆ ತೊಟ್ಲಿ ಹಾಕಿ ತೂಗ್ದವ್ರು ಆಡಿಸ್ದವರು ಲಾಲ್ಸ್ದವ್ರು ಪಾಲಿಸಿದ್ರು ಕುಂದಾಪುರ ಕನ್ನಡದವ್ರೆ ಕುಂದಾಪುರದವ್ರೆ ನಮ್ಮವ್ರೆ ಸೊ ಅವರೆಲ್ಲ ಎಂತ ಎಂತ ಮನೆಯವ್ರು ಇದ್ದಂಗೆ ಆ ಕುಂದಾಪುರ ಭಾಷೆ ಅಂತ ಬಂದಾಗಲಿಕ್ಕೆ ಸೊ ಅವರೆಲ್ಲರೂ ಹಾಕಿ ಹೊಡೆದ ಕೈ ಚಪ್ಪಳೆ ವಿಸಿಲು ವಾ ಅಂತ ಹೇಳದ್ದು ಖುಷಿ ತ ಖುಷಿ ಬೆಂದು ತಟ್ಟದ್ದು ಮಾತಾಡೋದು ಮೆಸೇಜಂಗೆ ಖುಷಿ ಪಟ್ಟು ಹೇಳದ್ದು ಫೋನ್ ಮಾಡಿ ಹೇಳದ್ದು ಅದು ಅವಕಾಶಗಳನ್ನು ಕೊಟ್ಟದ್ದು ಬೆಳೆಸದ್ದು ಎಲ್ಲಿ ಮಟ್ಟಿಗೆ ಎಲ್ಲರೂ ಅವರೇ ಮತ್ತು ನಾವೆಂತ ಇತ್ತು ಎಷ್ಟು ಹೇಳಿದರು ಎಂಥದ್ದಿಲ್ಲ ಹೇಳ್ರಿ ತಪ್ಪಾತು ಹೇಳೋಕೆ ಅಂತ ಇಲ್ಲ ಬೆಳೆಸದ್ದೇ ಅವ್ರು ನಮ್ಮನ್ನು ಕುಂದ ನಮ್ಮದೇ ಕುಂದಾಪುರ ಕನ್ನಡ ನಮ್ಮದೇ ಭಾಷೆ ಬೆಳೆಸದ್ದೇವ್ರೆ ಈ ಮಟ್ಟಕ್ಕೆ ತಂದು ಕೂರಿಸೋದಕ್ಕೆ ನಮ್ಮನ್ನು ಯಾವತ್ತೂ ಚಿರಋಣಿ ಥ್ಯಾಂಕ್ಸ್ ಹೇಳೋಕೆ ಹೃದಯಾಂತರಾಳದ ಕೃತಜ್ಞತೆ ಹೇಳೋಕಷ್ಟೆ ಮತ್ತೆ ಅಂತ ಹೇಳೋಕಿತ್ತು ಅಷ್ಟೇ ಯಾವತ್ತೂ ಅದು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಕುಂದಾಪುರ ಡಾಟ್ ಕಾಮ್ ಪರವಾಗಿ ನಿಮಗೆ ಅನಂತ ಧನ್ಯವಾದ ನಿಮಗೂ ಕೂಡ ಯಾಕಂದರೆ ಕುಂದಾಪುರ ಡಾಟ್ ಕಾಮ್ ನಾನು ತುಂಬ ಟೈಮ್ ಕಂತ ಇದ್ದೆ ನಿಮ್ಮ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಕುಂದಾಪುರ ಕಣ ನಡೆಯುವ ಹಬ್ಬ ಹರಿದಿನ ಇಲ್ಲಿ ಮತ್ತೊಂದು ಮಗ ಇಲ್ಲಿರುವ ಒಂದು ಪ್ರತಿಭೆಗಳನ್ನು ಗುರುತಿಸೋದು ಪ್ರತಿಯೊಂದರಲ್ಲೂ ನಿಮ್ಗೆ ಎಷ್ಟು ಕಣ್ಣಿಗೆ ಬೀಳುತ್ತೋ ಅಷ್ಟುಗಳನ್ನು ಗಾಳ ಹಾಕಿ ಎತ್ತಿ ಅನ್ನೋದಂತ ಒಂದು ಅದು ಎಷ್ಟೋ ಜನ ಮತ್ತು ಬೆಳಕಿಗೆ ಬತ್ರ ಅಥವಾ ಅವರು ಒಳಗಿರೋ ಕೆಲವು ವಿಚಾರಗಳನ್ನು ಗೊತ್ತಿಲ್ಲದಿರುವ ಕೆಲವರಿಗೆ ಗೊತ್ತಾಗೆ ಮಾಡ್ತಾಯಿದ್ರಿ ಸೊ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ನೀವು ಒಳ್ಳೆಯ ನಿರೂಪಣೆ ಮಾಡ್ತಾಯಿದ್ರಿ ಎಷ್ಟೋ ಜನ ಸಹಸ್ರಾರು ಜನ ವೀಕ್ಷಕರಿದ್ದರು ಇದಕ್ಕೆ ಸೊ ಎಲ್ಲರಿಗೂ ಮತ್ತೆ ಈ ಸಂಸ್ಥೆಗೆ ಕುಂದಾಪುರ ಕನ್ನಡ ಡಾಟ್ ಕಾಮ್ ಸಂಸ್ಥೆಗೆ ನನ್ನ ಕಡೆ ಶುಭ ಹಾರೈಕೆ ಹಾಗೆ ಪ್ರೀತಿ ಹಿಂಗೆ ಇರಲಿ ಎಲ್ಲರಿಗೂ ದೇವರು ಒಳ್ಳೆ ಬುದ್ಧಿ ಕೊಡಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಕೆಟ್ಟದನ್ನು ನಾವು ಯಾರೂ ಮಾಡೋದು ಬೇಡ ಒಳ್ಳೆಯದನ್ನೇ ಮಾಡ್ತೇಪ್ಪ ಓಕೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಪ್ರೀತಿ ಹಿಂಗೆ ಇರಲಿ ಥ್ಯಾಂಕ್ ಯು ನಿಮಗೂ ಕೂಡ